ಬದುಕನ್ನ ಯಾವ ರೀತಿ ನೀವು ವ್ಯಾಖ್ಯಾನ ಮಾಡ್ತೀರಿ? ನೀವು ಈಗಾಗಲೇ ಬದುಕಿನಲ್ಲಿ ಹಲವಾರು ಘಟ್ಟಗಳನ್ನ ನೋಡಿರ್ತೀರ. ನಿಮ್ಮ ಪ್ರಕಾರ ಬದುಕಂದ್ರೆ ಏನು? ಯಾವ ರೀತಿ ಗ್ರಹಿಸ್ತೀರಿ? ಬದುಕು ಅನ್ನೋದು ಒಂದು ಪ್ರಕೃತಿ ಕೊಟ್ಟಿರುವಂತ ಜೀವನ. ಇದನ್ನ ನಾವು ಅರ್ಥಪೂರ್ಣವಾಗಿ ಮಾಡ್ಕೋಬೇಕಂತ ಹೇಳಿದ್ರೆ ಎಲ್ಲ ಅನುಭವಗಳನ್ನ ಬಂದಿದ್ದನ್ನು ಸ್ವೀಕಾರ ಮಾಡಿ ಅನುಭವಿಸಿ ಪೂರ್ಣಗೊಳ್ಳದೆ ಬದುಕು. ಖಂಡಿತ. ಇದರ ಜೊತೆಯಲ್ಲಿ ಮನುಷ್ಯ ಸ್ನೇಹ ಜೀವಿಯಾಗಿ ಸಂಬಂಧಗಳಿಗೆ ಇಲ್ಲಿರುತ್ತೆ ಬದುಕು ಅರ್ಥಪೂರ್ಣ. ಇವತ್ತು ತಂತ್ರಜ್ಞಾನದಿಂದ ಮನುಷ್ಯ ಜೀವಿ ಎಲ್ಲೋ ಒಂಟಿತನವಾಗಿ ಬದುಕ್ತಿರುವಂತ ಕಾಲ ಆಗಿದೆ. ಹಾಗಾಗಿನೆ ಇವತ್ತು ಎಲ್ಲರೂ ಎಲ್ಲ ಮೊಬೈಲ್ಸು ಫೇಸ್ಬುಕ್ಕಲ್ಲಿ ಸ್ನೇಹಿತರನ್ನ ಹುಡುಕ್ತಾ ಇದ್ದಾರೆ. ಎದುರುಗಡೆ ಇರ್ತಕ್ಕಂಥ ಸ್ನೇಹ ಜೀವಿನ ಮಾತಾಡ್ಸಿಕ್ಕೆ ಟೈಮ್ ಸಿಗೋದಿಲ್ಲ. ಈ ಥರ ತಂತ್ರಜ್ಞಾನದಿಂದ ಓಡ್ತಾ ಇದ್ದಾರೆ. ಮನುಷ್ಯ ಯಾವತ್ತು ಸ್ನೇಹ ಜೀವಿಯಾಗಿ ಸಂಬಂಧಗಳಿಗೆ ಎಲ್ಲಿ ಬೆಲೆ ಇದೆ ಇವತ್ತು ಕೂಡ ಅಲ್ಲಿಗೆ ಪರಿಪೂರ್ಣತೆ ಬರುತ್ತೆ. ಬಟ್ ಅದು 4ನೇ